ಇದು ನಮಗೆ ಯಾವ ಸವಾಲು ಇಲ್ಲ. ಈಗಾಗಲೇ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಗೆಲ್ಲಬೇಕು, ನಮ್ಮೆಲ್ಲರ ಮತ ನರೇಂದ್ರ ಮೋದಿಜಿಗೆ ಹಾಕಬೇಕು ಅನ್ನೋದು ಈಗಾಗಲೇ ಕಾರ್ಯಕರ್ತರ ಜನರ ಪಕ್ಷಾತೀತವಾಗಿ ಅಭಿಪ್ರಾಯ ಬಂದಿದೆ. ನಾವೆಲ್ಲರ ಜನರ ನಾಡಿ ಮಿಡಿತವನ್ನು ಈಗಾಗಲೇ 8 ದಿನಗಳಿಂದ ನಾಡಿ ಮಿಡಿತವನ್ನು ನೋಡಿದ್ದೇವೆ. ಆ ಪಕ್ಷ ಭಯದ ಯಾವತ್ತೂ ಇಲ್ಲ. ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಇದೆ, ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಈ ದೇಶಕ್ಕೆ ಅವಶ್ಯಕತೆ ಇದೆ ಅನ್ನೋದು ಈಗಾಗಲೇ ಜನರಿಗೆ ಗೊತ್ತಾಗಿದೆ. ಖಂಡಿತವಾಗಿ ಇದರ ಅನುಮಾನನೇ ಇಲ್ಲ. ಹಾಗಾದ್ರೆ ಲೋಕಸಭೆ ಚುನಾವಣೆ ಆದ್ಮೇಲೆ ರಾಜ್ಯದಲ್ಲಿ ಏನಾದರೂ ಬದಲಾವಣೆಗಳು ಆಗ್ಬೋದು? ಹಂಗಾದ್ರೆ ಅದು ಮುಂದೆ ಕಾಲ ನೋಡೋಣ. ಬಹಳ ಅಸಮಾಧಾನಕರವಾಗಿದ್ದಾರೆ ಅಂತ ಪ್ರಶ್ನೆ ಕೇಳ್ತೀರಾ? ಅವ್ರಿಗೇನು ಅಸಮಾಧಾನ ಇಲ್ಲ, ಅವರ ಕಾರ್ಯಕರ್ತರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ. ಯಾಕೆಂದರೆ ಅವರು ಕೂಡ, ಅವರ ಮಗ ಕೂಡ ಅಲೋಕ್ ಕುಮಾರ್ ಕೂಡ, ಅವರು ಕೂಡ ಅಭ್ಯರ್ಥಿ ಆಗಬೇಕು ಅನ್ನೋ ಆಸೆಯಿಂದ ಭಾಳಷ್ಟು ಪ್ರಯತ್ನ ಪಟ್ಟರು. ಆದರೆ ಇವತ್ತು ನಮ್ಮ ಹೈ ಪವರ್ ಕಮಿಟಿ ರಾಜ್ಯ ನಾಯಕರು, ಕೇಂದ್ರ ನಾಯಕರು, ವರಿಷ್ಠರು ಅವರು ತೀರ್ಮಾನ ತಗೊಂಡಿದ್ದಾರೆ. ಆ ತೀರ್ಮಾನಕ್ಕೆ ಅವರು ಬದ್ಧವಾಗಿದ್ದಾರೆ, ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ವರಿಷ್ಠರ ತೀರ್ಮಾನದಂತೆ ನಮ್ಮ ಅಭ್ಯರ್ಥಿಯನ್ನು ನಾವು ಬಹುಮತಗಳಿಂದ ಗೆಲ್ಲಿಸಲೇ ಗೆಲ್ತೀವಿ ಅಂತಕ್ಕಂಥದ್ದು ಈಗ ಅಭಿಮಾನಿಗಳು, ಕಾರ್ಯಕರ್ತರು, ಅವೆಲ್ಲರೂ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಈ ಬೆಂಗಳೂರು ಸರ್, ರಾಜ್ಯದಲ್ಲೇ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಓಟ್ ಹಾಕೋದು ಹೊಸಕೋಟೆಯಿಂದ ನೀವು ಸುಧಾಕರ್ ಅವ್ರಿಗೆ ಎಷ್ಟು ಲೀಡ್ ಕೊಡಿಸ್ತೀರಿ ಸರ್ ಈ ಸಲ ಚುನಾವಣೆಯಲ್ಲಿ? ನಾವಿಷ್ಟು ಲೀಡು ಅಂತ ಈಗ ಹೇಳಕ್ ಬರಲ್ಲ. ಕೆಲವೇ ಕೆಲವು ದಿನಗಳು ಕಳೆದ ಮೇಲೆ ಇದೇ ಪ್ರಥಮ ಮೀಟಿಂಗು ಸಭೆ ಮಾಡ್ತಾ ಇದ್ದೀವಿ. ಸಭೆ ಮೂಲಕ ಇವತ್ತು ನಾವು ಮುಂದಿನ ದಿನದಲ್ಲೇ ಹೊಸಕೋಟೆಯಲ್ಲಿ ಒಂದು ಸಭೆ ಮಾಡ್ತೇವೆ, ಕಾರ್ಯಕರ್ತರ ಸಭೆ. ಆವತ್ತು ನಾನು ಎಷ್ಟು ಲೀಡ್ ಕೊಡ್ತೇವೆ ಅನ್ನೋದನ್ನ ನಾನು ಹೇಳ್ತೇನೆ. ಮತ್ತೆ ಈ ಚುನಾವಣೆ ನಂತರದಲ್ಲಿ MTV ನಾಗರಾಜ್ ಅವರು ವಯೋ ಸಹಜವಾಗಿ ಸೈಲೆಂಟ್ ಆಗ್ಬಿಟ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಸೈಲೆಂಟ್ ಆಗಲಿಲ್ಲ, ಯಾಕೆಂದ್ರೆ ಹಿಂದಿನ ನಾನು 2 ಸಾರಿ ಸೋತಿದ್ದೆ. ಆ ಬೇಸರಕ್ಕೋಸ್ಕರವಾಗಿ ಸ್ವಲ್ಪ ನಾನು ಹೇಳಿದ್ವಿ ಸರ್, ವಿಶ್ರಾಂತಿ ಪಡಿತಾ ಇದೆ ಅಷ್ಟೇ. ಈಗ ವೈಲೆಂಟ್ ಆಗ್ತೀರಾ ಸರ್? ಹೌದು, ಆಗ್ಲೇಬೇಕಲ್ಲ, ಆಗ್ಲೇಬೇಕಲ್ಲ, ಮಾಡ್ಲೇಬೇಕಲ್ಲ. ನೋಡ್ರಿ, ಇವತ್ತೆ ನಾವು ಈ ದೇಶದಲ್ಲಿ ಮೊದಲೇ ಕೂಡ ನಮ್ಮ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗಬೇಕು. ಈ ದೇಶಕ್ಕೆ ಒಂದು ಸ್ಥಿರ ಸುಭದ್ರವಾದ ಒಂದು ಸರ್ಕಾರ, ಒಂದು ಆಡಳಿತ ಬೇಕಾದರೆ, ಆಡಳಿತ ಕೊಡಬೇಕಾದ್ರೆ ಇವತ್ತು ನರೇಂದ್ರ ಮೋದಿಜಿಯವರೇ ಒಬ್ಬರೇ ಕಾರಣ. ಇವತ್ತು ಇಡೀ ವಿಶ್ವ ಮೆಚ್ಚಿದ ನಾಯಕ, ಇಡೀ ದೇಶ ಮೆಚ್ಚಿದ ನಾಯಕ, 3 ಬಾರಿ ಮುಖ್ಯಮಂತ್ರಿಗಳಾಗಿ, 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ವಿಶ್ವದಲ್ಲಿ ಯಾರಾದರೂ ಇದ್ದರೆ, ಈ ದೇಶದಲ್ಲಿ ಯಾರಾದರೂ ಇದ್ದರೆ, ಅವರು ಮೊದಲನೆಯವರೇ ನಮ್ಮ ನರೇಂದ್ರ ಮೋದಿಜಿ ಅವರು. ಸರಿ, ಚಿಕ್ಕಬಳ್ಳಾಪುರ ಲೋಕಸಭಾ